ನಿಮ್ಮ ಕ್ಷೇತ್ರ ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇದೆ, ಹೇಗಿದೆ ಸರ್ ತಯಾರಿ? ಇವತ್ತು ಚೆನ್ನಾಗಿ ನಡೆಯುತ್ತೆ, ಎಲ್ಲ ಇರಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ನೋಡಬೇಕು, ರಿಸೀವ್ ಮಾಡ್ತೀವಿ. ಎಲ್ಲೆಲ್ಲಿ ನಡೀತೆ ಮೆರವಣಿಗೆ? ಮೆರವಣಿಗೆ ಈ ಬಿಯಿಂದ ಹಿಡಿದು ಇಲ್ಲಿ ಎರಡು ಬೀದಿ ಇರಬೇಕು. ಅದೇನೇನು ನಮ್ಮ ಹುಡುಗರು ನಮ್ಮ ಲೀಡ್ರುಗಳೆಲ್ಲ ಮುಖಂಡರುಗಳೆಲ್ಲ ರೆಡಿ ಮಾಡಿದ್ದಾರೆ. ನಾನು ಆ ಟಾಸ್ಕ್ ಫೋರ್ಸಿಂದ ಒಂದು ಕಮಿಟಿ ಕರೆದು ಮೀಟಿಂಗ್ ಕರೆದಿದೆ. ಇದೊಂದು ನಮ್ಮ ಸಮುದಾಯದೊಂದು ಸವಿತಾ ಸಮಯದ ದೊಡ್ಡ ಒಂದು ಕಾರ್ಯಕ್ರಮ ಇತ್ತು. ಇವಾಗ ಒಳ್ಳೆ ಇದು ನಾಗ ನುಡಿ ಇದೆ, ಅದಕ್ಕೂ ಬರ್ತೀನಿ ಪುನಃ ನೋಡೋದಕ್ಕೆ. ಆಮೇಲೆ ನಮ್ಮ ಇದಕ್ಕೂ ಭಾಗವಹಿಸ್ತಾ ಇದ್ದೀನಿ. ಸರ್, ಪಕ್ಷ ಸಂಘಟನೆಯಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಭಾಗವಹಿಸ್ತಾ ಇದ್ದೀರಾ, ಆದರೂ ಕೂಡ ಎಲ್ಲೊಂದು ಕಡೆ ಕಾಂಗ್ರೆಸ್ ಸೇರ್ತಾರೆ ಅಂತ ಮಾತು ಕೇಳ್ಬರ್ತಾ ಇದೆ. ಅವೆಲ್ಲ ಯಾಕ್ರಿ ಬೇಕು ಅಂತ ಸಂದರ್ಭ ಬಂದಾಗ ನಿಮ್ಗೆ ಹೇಳ್ತೀನಲ್ಲ, ನಾನು ಮೊದಲಿಂದ ಹೇಳ್ಕೊಂಬರ್ತೀನಿ, ಪ್ಲೀಸ್ ಏನೂ ಚರ್ಚೆ ಬೇಡ, ಪ್ಲೀಸ್ ದಮ. ಗಲಾಟೆ ಮಾಡಿದ್ದಾರೆ ಸರ್? ರೀ ಮಾಡ್ಕೊಳ್ರಿ, ನಾನು ಅವ್ರ ಹತ್ರ ಏನೋ ಹೋಗಿದ್ದ, ಅವ್ರು ಯಾರು ಅರ್ಥ ಮಾಡ್ಕೋಬೇಕು ಅವೆಲ್ಲ. ದಯವಿಟ್ಟು ನೀವೆಲ್ಲ ಒಳ್ಳೆಯವರು, ಅವ್ರು ಯಾ ಅಂಥ ಕೊಚ್ಚೆಗುಂಡಿಗೆ ಅವೆಲ್ಲ ಇದು ನಾನೇನು ಯಾರ ಬಗ್ಗೆ ಟಿಪ್ಪಣಿ ಮಾಡೋಕ್ಕೆ ಹೋಗಲ್ಲ. ಅವ್ರು ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಅವ್ರು ಯಾರೋ ಮಾಡ್ಕೊಂಡಿದ್ದಾರೆ, ಏನೋ ಮಾಡ್ಕೊಂಡಿದ್ದಾರೆ, ಅದಕ್ಕೂ ನನಗೂ ಸಂಬಂಧ ಏನು? ನಾನೇನಾರು ಅವ್ರ ಮನೆ ಹತ್ರ ಹೋಗಿದ್ದೆನಾ, ಏನಾರು ಕೇಳಿದ್ದೇನಾ, ಅವ್ರು ಏನೇನು ಮಾಡ್ಕೊಂಡಿದ್ದು ಅವ್ರಿಗೆ ಬಿಟ್ಟಿದ್ದು, ಅದಕ್ಕೂ ನನಗೂ ಸಂಬಂಧ ಇಲ್ಲ.